ಯಾಕೆ ನೋಡ್ತೀವಿ ಅಂದ್ರೆ ಕಲಿಬೇಕು ಅದಕ್ಕೊಂದು ಮರ್ಯಾದೆ ಕೊಡಬೇಕು. ಅದು ಮರ್ಯಾದೆ ಕೊಡೋದು ಹೆಂಗೆ? ಅವರವ್ರ ಭಾಷೆನ ಪ್ರೀತಿಸಬೇಕು. ಬಟ್ ಇಲ್ಲಿ ಕರ್ನಾಟಕದಲ್ಲಿದ್ದ ಕರ್ನಾಟಕನ ನಾವು ಪ್ರೀತಿಸಬೇಕು. ಅದಕ್ಕೆ ಬೇರೆ ಜಾಗ ಇದೆ ಅಂದ್ಬಿಟ್ಟು ನಾವು ಅದನ್ನ ಏನಂತೀವಿ ಸ್ಟ್ಯಾಂಪ್ ಮಾಡಿ ಓವರ್ ಪವರ್ ಮಾಡಕ್ ಹೋಗ್ಬಾರ್ದು. ಓವರ್ ಪವರ್ ಮಾಡಕ್ ನೋಡಿದಾಗ ನಾವು ಯಾರಿಗೂ ಪವರ್ ಇಲ್ಲ ಅಂತ ಅನ್ಕೋಬೇಡ್ದು. ಮನುಷ್ಯನ ಕೋಪ ಬಂತು ಅಂದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೆ ಹೋಗುತ್ತೆ. ಬಟ್ ಇದನ್ನ ಸರ್ಕಾರ ದಯವಿಟ್ಟು ತಲೆ ಮೇಲೆ ಅವ್ರು ಕರೆಕ್ಟ್ ಆಗಿ ಯೋಚನೆ ಮಾಡ್ಬೇಕು. ಸರ್ಕಾರದವರು ನಿಜವಾಗ್ಲೂ ಇದಕ್ಕೆ ಫೈಟ್ ಮಾಡಲೇಬೇಕು. ಡಿಫ್ರೆನ್ಶಿಯೇಟ್ ಮಾಡಬಾರ್ದು ಯಾವುದೋ ವೋಟಿಂಗ್ ಇದಕ್ಕೋಸ್ಕರ. ವಿ ಶುಡ್ ನಾಟ್ ಕೀಪ್ ಪಾಯಿಂಟ್. ನಮ್ಮ ಭಾಷೆಗೆ ನಾವು ಹೋರಾಡಬೇಕು ಅಂತ ಬಂತ. ನನಗೆ ಗೊತ್ತಿರಲಿಲ್ಲ, ಯಾರೋ ಹೇಳಿದ್ರು. ಹೇಳಿದ ಮೇಲೆ ನಾನು ಟ್ವೀಟ್ ಮಾಡಿ. ಇವಾಗೆಲ್ಲ ಟ್ವೀಟ್ ಮಾಡೋದು ಅದೆಲ್ಲ ಒಂಥರ ಫ್ಯಾಷನ್ ಆಗ್ಬಿಟ್ಟು. ಅದು ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಅಲ್ಲ ಬಟ್ ಬೇರೆ ಥರ ಆಗಬೇಕಿದೆ. ಬೇರೆ ಥರ ಆಗಬೇಕಂದ್ರೆ ನಾವು ಬರಬೇಕಂದ್ರೆ ಖಂಡಿತ ಬರಬೇಕು. ಯಾವತ್ತೂ ಹೇಳಿದ್ದೀವಿ ನಮ್ಮ ಭಾಷೆಗೆ ನಾವು ಬರಬೇಕಂದ್ರೆ ನಮ್ಮ ಪ್ರಾಣ ಕೊಡೋಕ್ಕೂ ನಾವು ರೆಡಿ ಇದ್ದೀವಿ. ಆಯಿತು, 59 ವರ್ಷ ಇನ್ನು ಮುಂದೆ ಬಂದರೆ 60 ವರ್ಷ. ನನಗೆ 60 ವರ್ಷ ಬೆಳೆಸಿದ್ರೆ ಸಾಕು. ಇನ್ನು ಅದರಿಂದ ಇದರಿಂದನೇ ಪ್ರಾಣ ಹೋಗ್ಬೇಕಂದ್ರೆ ಹೋಗ್ಲಿ ಬಿಡಿ. ಇದೆಲ್ಲ ಯಾಕೆ ನಡೀತಾ ಇದೆ? ಇವಾಗೆಲ್ಲ ಹೇಳಿದ್ರಲ್ಲ ಅವರು ಲೀಡರ್ಶಿಪ್ ತಗೋಬೇಕು. ಲೀಡರ್ಶಿಪ್ ಅಂತಲ್ಲ, ನಾವೆಲ್ಲರೂ ಜೊತೆಲಿರೋಣ ಇದರಲ್ಲಿ. ವಿ ಆಲ್ ವಿಲ್ ಬಿ ಟುಗೆದರ್. ಬಟ್ ಸರ್ಕಾರದಲ್ಲಿ ಕೇಳ್ಕೊಳ್ಳೋದು ಇಷ್ಟನೇ, ದಯವಿಟ್ಟು ನೀವು ಸ್ಟ್ರಾಂಗ್ ಆಗಿರಿ, ಬಿಡಬೇಡಿ. ಯಾರೇ ತಪ್ಪು ಮಾಡಿರ್ಲಿ, ನಮ್ಮವ್ರು ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು, ಬೇರೆಯವ್ರು ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು.